ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದುಕಿನ ಚಾನಲ್ ನೋಡ್ತಿದ್ರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ವೀಡಿಯೋ ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ ನೋಡಿ, ನಾನು ಹೆಂಗೆ ಹಾಕ್ಬಿಟ್ಟಿದ್ದೀನಿ, ಪೇಷಂಟ್ ಥರ ಇದ್ದೀನಿ. ಸೊ ಇವಾಗ ನನಗೆ ತುಂಬ ಸುಸ್ತಾಗಿರೋದ್ರಿಂದ ಟ್ರಿಪ್ಸ್ ಹಾಕಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನಾನು ನೈಟ್ ಮಲಗಿದ್ದು ಲೇಟ್ ಆಗೋಯ್ತು, 3 to 4 o'clock ಆಗೋಗಿತ್ತು ನೈಟ್ ಮಲಗಿದ್ದು. ಸೊ ಇವಾಗ ಎದ್ದಿದ್ದು ನಾನು 12 o'clock ಹೋಗ್ತಾ ಇದ್ದೀನಿ. ಇನ್ನೂ ನಾವು ನಾಷ್ಟನೂ ಮಾಡಿ ಏನೂ ಮಾಡಿಲ್ಲ. ಇವಾಗ ರಿಪೋರ್ಟ್ ಎತ್ಕೊಂಡು ಫಸ್ಟ್ ಆಸ್ಪತ್ರೆಗೆ ಹೋಗಬೇಕು. ಮೊನ್ನೆನೂ ಕೂಡ ನಾವು ಹೋಗಿ ಹಾಕ್ಸಲಿಲ್ಲ. ಸೊ ಅದಕ್ಕೆ ವೀಕ್ ಆಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ನಾನು ಸರಿ ಇಬ್ಬರು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ನನಗಂತೂ ಆಸ್ಪತ್ರೆ ಒಂದೇ ಭಯ, ತುಂಬ ಚುಚ್ಚಿ ಚುಚ್ಚಿ ಇಟ್ಕೊಂಡಿದ್ದಿಲ್ಲ. ಸೊ ಇವಾಗ ಸುಸ್ತಾಗ್ಬಿಡ್ತೀನಿ ಅದಕ್ಕೇ. ಸೊ ನೋಡೋಣ ಬನ್ನಿ, ಕೊನೆಗಂತ ವೀಡಿಯೋ ನೋಡಿ. ಹಾಗೆ ಎಲ್ರಿಗೂ ಹೇಳಿದ್ವಿ ಗಿಫ್ಟ್ ಅನೌನ್ಸ್ಮೆಂಟು, ಎಲ್ಲರೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಹಾಗೆ 18th ಒಳಗಡೆ ಮಾಡಿ ಅಂದರೆ ಏಪ್ರಿಲ್ಗೆಲ್ಲ ಹೋಗ್ತಾ ಇದ್ದೀರಾ, 18th ಒಳಗಡೆ ಮಾಡಿ ಪ್ಲೀಸ್. ಓಕೆನಾ? ಮಿಸ್ ಇದ್ರ ಫೈನಲಿ ಗುಲ್ಕೋಸ್ ಹಾಕ್ಸ್ಕೊಂಡಾಯ್ತು. ಸರಿ, ವೇಟ್ ಮಾಡ್ತಾಯಿದ್ದೀನಿ. ಹೋಯ್ ಸರಿಯಾ, ಸ್ಲೀಪರ್ ಹಾಕೋ ಬರಬಾರ್ದು ಅಂತ ಗೊತ್ತಿಲ್ಲ ನಿಮಗೆ. ಹೇಳು, ಚೆಕಪ್ ಮಾಡಿಸ್ಬೇಕು ಮಾಡು. ಇವಾಗ ಫೈನಲಿ ಡ್ರಿಪ್ಸ್ ಹಾಕ್ಸ್ ಆಯಿತು. ಇವಾಗ ನಾರ್ಮಲ್ ಚೆಕಪ್ ಮಾಡಬೇಕು. ಸೊ ಡಾಕ್ಟರ್ ಊಟ ಮಾಡ್ತಿದ್ದಾರೆ. ಸೊ ನಾವು ವೇಟ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಗೈಸ್. ಫೈನಲಿ ಇವಾಗ ನಾವು ಮನೆಗೆ ಬಂದ್ವಿ. ನಂಗಂತೂ ಅಳು ಬರ್ತೈತೆ ಗೈಸ್. ಅಮ್ಮ ಜೋರಾಗಿ ಟುಚ್ಬಿಟ್ಲು, ಉಸಿರಾಡೋಕ್ಕೆ ಆಯ್ತಿಲ್ಲ, ಕೈಯೇ ಎತ್ತಕ್ಕೈತಿಲ್ಲ, ಕೈಯೆಲ್ಲ ನೋವು. ನಾನು ಎಷ್ಟು ಪೇಷಂಟ್ ಥರ ಆಗ್ಬಿಟ್ಟಿದ್ದೀನಿ ನೋಡಿ, ಎಲ್ಲ ಇವನಿಂದಾನೆ. ನಾನೇನು ಮಾಡಿದೆ ಇವನೇ ಗೈಸ್. ನನಗೂ ನನ್ನ ಮಗುಗೂ ಟಾರ್ಚರ್ ಕೊಡ್ತಾನೆ, ಅಳಿಸ್ತಾನೆ ಸುಮ್ಮನೆ. ಹೇಳಿದ ಕೆಲಸ ಒಂದೂ ಮಾಡಲ್ಲ, ಕಿರ್ಚಿಸ್ತಾನೆ. ಅದಕ್ಕೆ ನಾನು ಪೇಷಂಟ್ ಆಗಿರೋದು. ನೀನು ಕಿರ್ಚಾಟದ್ರೆ ನನಗೇನೆ ಕೇಳ್ತೀಯ? ನನ್ನ ಕಾಲು ನೋಡಿ ಹೆಂಗೆ ಊದ್ಕೋಬಿಟ್ಟೈತೆ ಗೈಸ್. ನೆನ್ನೆ ಏನಾಗೈತೆ ಗೊತ್ತಾ? ಸೂರಿ ಅವ್ರ ಫ್ರೆಂಡು ಫಂಕ್ಷನ್ ಇತ್ತು, ಮೀನ್ಸ್ ಬರ್ಡೇ ಇತ್ತು, ಅಲ್ಲಿಗೆ ಹೋಗಿದ. ಸೊ ನೈಟ್ 3 o'clock ಅವ್ನು ಬಂದಿದ್ದು. ಅದಾದಮೇಲೆ ನಾನು ಕಾಲ್ ಮಾಡ್ತಾನೆ ಇದ್ದೆ, ಬರ್ತಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಇವನು ಅಲ್ಲಿ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕುಣಿಸಿದ್ರು ಅಂತ ಹೋಗೋನೆ ಗೈಸ್. ಅಲ್ಲಿ ಕಾಂಪೌಂಡ್ ಆರಕ್ಕೆ ಹೋಗಿ ಕಾಲ್ ಹೆಂಗೆ ಮಾಡ್ಕೊಬಂದಿದ್ದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗೈಸ್. ಕಾಂಪೌಂಡ್ ಆರ್ಬಿಟ್ಟು ಹೋಗಿಲ್ಲ, ಅದು ಕಲ್ಲು ಹೊತ್ಬಿಡ್ತದ. ಇಲ್ಲ ಸುಳ್ಳು ಹೇಳ್ತಾನೆ. ಅಲ್ಲಿ ಯಾವ್ದೋ ಒಂದು ಆಂಟಿ ಹೇಳ್ತಾ ಇದ್ರು ಕಾಂಪೌಂಡ್ ಎಂತ ಕಪ್ಪ ಆಡ್ತಾ ಇದೆಯಾ ಅಂತ. ಕಾಂಪೌಂಡ್ ಆರ್ಬಿಟ್ಟು ಇದನ್ನು ಮತ್ತೆ ಕೈ ತುಂಬಾನೇ ಊದ್ಕೊಂಡೈತೆ. ಸುಳ್ಳು ಹೇಳ್ತಾನೆ ಇವನು, ನನಗೇನೆ ಸುಳ್ಳು ಹೇಳ್ತಾನೆ. ಕಲ್ಲೊಡ್ಬಿಡ್ತು ಅಂತ ಆಂಟಿ ಅವರೆಲ್ಲ ಇವನಿಗೆ ಏನದು ಏನಾಕೋರು ಅರ್ಶಿನ ಪುಡಿ ಎಲ್ಲ ಹಾಕಿದ್ದಾರೆ. ಸೊ ಗೈಸ್ ಇವಾಗ ಏನಂತ ಹೇಳಿದ್ದಾರೆ ಡಾಕ್ಟರ್ ಅಂದರೆ 18th ಒಳಗಡೆ ಪಾಪು ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೀವೆಲ್ಲ ಕಮೆಂಟ್ ಮಾಡಿ. ಹಾಗೆ ಸರಿಯ ಏನು ಹೇಳ್ತೀಯ ಅದು ಗಿಫ್ಟ್ ಬಗ್ಗೆ? ಲೋ ತಿರುಗಿಲಿ. ಹೋಯ್, ಇದು ಇವನ್ ಸೆಲೆಕ್ಷನೇ ಗೈಸ್. ಅದೇ ಗಿಫ್ಟ್, ಅದೇ ಥರ ಗಿಫ್ಟ್ ಕೊಡಬೇಕು ಅಂತಾನೆ. ಅದೇ ನಾವು ಡೇಟ್ ಕನ್ಫರ್ಮ್. ಇವಾಗ ಎಲ್ಲರೂ ಕರೆಕ್ಟ್. ನನಗೆ ಒಂದು ಡೌಟು ಸೂರ್ಯ, ಇವಾಗ ಎಷ್ಟೊಂದು ಜನ ಕಮೆಂಟ್ ಮಾಡಿರ್ತಾರೆ, ಅವರೆಲ್ಲರೂ ಒಂದೇ ಆನ್ಸರ್ ಕರೆಕ್ಟಾಗಿ ಹೇಳಿದ್ರೆ ಅವ್ರಿಗೆ ಏನು ಮಾಡ್ತೀಯ? ಅವ್ರಿಗೆ ಏನು ಕೊಡಿಸ್ತೀಯಾ? ಅದಕ್ಕೂ ಹೇಳ್ತೀನಿ, ನಾನು ವಿಡಿಯೋಸ್ ಎಲ್ಲ ಹಾಕ್ತೀನಿ, ಆಮೇಲೆ ಹೇಳ್ತೀನಿ. ಹಾಂ ಗೈಸ್, ನನಗೂ ಅದೇ ಡೌಟು, ಏನು ಕೊಡಬೇಕು ಏನು ಅನ್ನೋದನ್ನ. ಸೊ ನಾನು ಚಿಕ್ಕದ್ ಕೊಟ್ಟರು ಪುಟ್ಟದ್ ಕೊಟ್ಟರು ಪ್ರೀತಿಯಿಂದ ಇಸ್ಕೊಳ್ಳಿ, ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಇವಾಗ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಅಮ್ಮನೂ ನನ್ನ ತಂಗಿನೂ ಬಂದು ಇವಾಗ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋಗಂಟ ವೇಯ್ಟ್ ಮಾಡಬೇಕು ಗೈಸ್. ನೋಡಿ ಇವಾಗ ತೇಜು ಬಂದು ಅಂಗಡಿಗೆ ಹೋಗಿದ್ವಿ, ಐಟಮ್ ಎಲ್ಲ ತರೋಕ್ಕೆ ಇಷ್ಟು ಐಟಮ್ ತಗೊಂಡು ಇವಳಿಗೆ ತುಂಬ ಹೊಟ್ಟೆ ಹಸಿನ ತೇಜು. ಮತ್ತೆ ಹೊಟ್ಟೆ ಹಸಿತಲ್ವ ತೇಜು, ಬಾ ಪರವಾಗಿಲ್ಲ ತಿನ್ನು ಬಾ. ತಿಂತಾನೆ ಇರ್ಬೇಕು ಯಾವಾಗ್ಲೂ. ನಂಗಂತೂ ಹಿಂಸೆ ಕೊಡ್ತಾನೆ, ನಂಗೆ ತಿನ್ಸು ನಾನು ಅದೆಲ್ಲ. ಯಾಕೆ ತೇಜು ಫಸ್ಟ್ ಇಷ್ಟ ಐಟಮ್ಸ್ ಎಲ್ಲ ತಗೊಂಡು ಇವಾಗ ನೀರು ಹಿಡ್ಕೊಂಡು ಹೋಗ್ಬೇಕು. ಹೋಗ್ತಾ ಇದೀವಿ ನಮ್ಮ ಮನೆ ರೋಡಲ್ಲಿ. ಸೂರ್ಯ ಫೈನಲಿ ಪೂಜೆ ಎಲ್ಲ ಮಾಡಾಯಿತು. ನೀವೇ ನೋಡ್ತಾ ಇದ್ದೀರಾ ಹೇಗೆ ಪೂಜೆ ಮಾಡಿದ್ದೀನಿ ಏನು ಅಂತ. ಸ್ವಾತಿ ಇವಾಗ ಪೇನ್ ಅಂತಿದ್ದಾಳೆ, ಜಾಸ್ತಿ ಪೇನ್ ಆಗ್ತಾ ಇದೆ ಸ್ವಾತಿ.
ಅದಕ್ಕೆ ಇವಾಗ ಜೀರಿಗೆ ನೀರು ಮಾಡಿಕೊಟ್ಟಿದ್ದೀನಿ ಇಲ್ಲಿ. ಮಮ್ಮಿ ಹೇಳ್ತು ಜೀರಿಗೆ ನೀರು ಮಾಡಿಕೊಡಿ ಅಂತ. ಜೀರಿಗೆ ತಗೋ, ಜೀರಿಗೆ ನೀರಂತೆ ಕುಡಿಬೇಕಂತೆ, ಅದಕ್ಕೆ ತುಪ್ಪ ಹಾಕೊಬೇಕು. ಈ ನೀರು ಕುಡಿದಾದ್ಮೇಲೆ ಜಾಸ್ತಿ ಏನಾದ್ರು ಪೇನ್ ಆಯಿತು ಅಂತ ಹೇಳಿದ್ರೆ ಡೆಲಿವರಿ ಪೇನ್ ಅಂತ, ಇದೇನಾದ್ರು ಕಮ್ಮಿ ಆದರೆ ಪಾಪು ತಿರುಗ್ತೈತೆ ಅಂತ ಹೇಳಿದ್ರು. ಕುಡಿತಿದ್ದೀನಿ, ನಮ್ಮ ಕೈ ಅಂತೂ ಆಯ್ತಿರ ಬೆನ್ನೆಲ್ಲ ನೋಡ್ತೈತೆ. ಲೋಟ ಎತ್ಕೊಂಡ್ ಬಾ ಸೂರ್ಯ, ಹಿಂದೆ ಹೆಂಗ್ ಕುಡಿಲಿ ಬಿಸಿ ಅಬೇನೆ ಹೊಡಿತು. ಲೋಟ ಎತ್ಕೊಂಡ್ ಬರ್ಬೇಕು ಲೋಟ. ಚೆನ್ನಾಗೈತಾ ಜೀರಿಗೆ ನೀರು? ಇವಾಗಲೇ ಪೇನು ಅಂತಿದ್ದಾಳೆ, ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಎಲ್ಲರೂ ಜಾಸ್ತಿ ಪೇನ್ ಬಂದಮೇಲೆ ಕರ್ಕೋಗಿ ಅಂತಿದ್ದಾರೆ ಹಾಸ್ಪಿಟ್ಲಿಗೆ. ಇವಳು ನೋಡಿದ್ರೆ ಇವಾಗಲೇ ಒದ್ದಾಡ್ತಾವಳೆ. ಅಯ್ಯೋ ಇನ್ನು ನಿಮಗೆ, ನೀವು ಯಾರು ವೀಡಿಯೋಸ್ ನೋಡ್ತಾ ಇದ್ರೆ ಸಜೆಸ್ಟ್ ಮಾಡಿ ಸ್ವಾತಿಗೆ ಏನೇನು ಮಾಡ್ಬೋದು ಈ ಟೈಮಲ್ಲಿ ಅಂತ. ಏನು ಕುಡಿಬೋದು, ಏನು ಕುಡಿಬೋದು, ಏನು ಪರ್ಫೆಕ್ಟ್ ಆಗಿರುತ್ತೆ ಈ ಟೈಮಲ್ಲಿ ಅಂತ ಹೇಳಿ ನೀವೇ. ಯಾಕೆ ಸ್ವಾತಿ ಪೇನ್ ಬರ್ತೈತೆ? ಕಾಲೆಲ್ಲ ನೋವು ತುಂಬ, ಬೆನ್ನು ನೋವುತೈತೆ. ಮಲಗಿದ್ದೀನಿ, ಜೀರಿಗೆ ನೀರು ಕುಡಿದೆ, ಮಲಗಿದ್ದೀನಿ. ಇವಾಗ ನಮ್ಮ ಅಮ್ಮ ನಮ್ಮ ತಂಗಿ ಬರ್ತಾರೆ. ಬಂದು ಕಾಲಂತೂ ತುಂಬ ನೋವುತೈತೆ. ಇದೆಲ್ಲ ನೋವು. ಡೇಟ್ ಯಾವಾಗ ಕೊಟ್ರೆ ಅದು? ಮಾರ್ಚ್ 18th. 18th ನಿಂಗೆ 10 ಮಂತ್ಸೇ ಆಗೋಗುತ್ತೆ. ನಾನು ಹುಟ್ಟಿರೋದು 10 ಮಂತ್ಸೇ ಅಂತೆ. 9 ಮಂತ್ಸ್ ಆಗೈತೆ. ಜನ ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. 9 ಮಂತ್ಸ್ ಆಗಿದೆ. 18 ಬಂದರೆ 10 ಮಂತ್ಸ್ ಆಗೋಗುತ್ತೆ. 10 ಮಂತ್ಸ್ ಬೀಳುತ್ತೆ ಅವಾಗ. ಆಸ್ಪತ್ರೆಗೆ ಹೋದ್ರೆ ಹಿಂಸೆ ಕೊಟ್ಬಿಡ್ತಾರೆ ತುಂಬಾ ಅಂತ ಹೇಳ್ಬಿಟ್ಟು ಎಲ್ರು ಹೋಗ್ಬೇಡ್ರಿ. ಇವಾಗ್ಲೇ ಯಾವಾಗ ಹೋಗೋದಂತೆ ಹೇಳ್ದವ್ರು? ಕರ್ಕೊಂಡು ಹೋಗ್ಬೇಡಿ, ಪೇನ್ ಬಂದ್ಮೇಲೆ ಕರ್ಕೊಂಡು ಹೋಗಿ ಅಂದ್ರು. ಅದಕ್ಕೆ ನಾನು ಬೇಡ ಸರಿ ಹೋಗೋದು, ಒಂಥರ ಚಳಿ ಚಳಿ ಆದಂಗೆ ಒಂಥರ ಆಯ್ತಿತ್ತು. ಕಾಲೆಲ್ಲ ನೋಡ್ತಿತ್ತು ನಂಗೆ ತುಂಬ ಬೆನ್ನು ನೋವು. ಮಲ್ಕತ್ತೀನಿ, ಹೋಗೋ, ಎತ್ಕೊಳ್ಬೇಡಿ ಗೈಸ್. ಎಲ್ರು ಗೈಸ್ ಏನು ಗೊತ್ತಾ, ನಂದು ಎಲ್ಲಾರ್ಗೂ ಕೇಳ್ತಾಳೆ ಏನ್ ಅನಿಸ್ತದೆ ಏನ್ ಅನಿಸ್ತದೆ ಅಂತ. ಇವಾಗ ನಾನು ಇವಳು ಕೇಳ್ತೀನಿ, ನಿಂಗೇನ್ ಅನಿಸ್ತದೆ? ಇವಾಗ ನೋತೈತಿ, ಏನ್ ಅನಿಸ್ತೈತಿ, ಸುಸ್ತೈತಿ, ನೋತೈತಿ. ಆಮೇಲೆ ಎಲ್ರು ಕೇಳ್ತೀರಾ, ಅಕ್ಕ ವಿಡಿಯೋದಲ್ಲಿ ದಪ್ಪ ಕಾಣಿಸ್ತೀರ, ಎದುರುಗಡೆ ಬಂದು ಸಣ್ಣ ಕಾಣಿಸ್ತೀರಾ ಅಂತ. ಗೊತ್ತಿರ ಜಾಸ್ತಿ ಪೇನಾ ಬೆನ್ನು? ನಿಮ್ಗೆ, ನೀವ್ ಯಾರು ಪ್ರೆಗ್ನೆಂಟ್ ಇದ್ರೆ ಸಜೆಸ್ಟ್ ಮಾಡಿ ಸ್ವಾತಿಗೆ. ಯಾರು ಮಗು ಆಗಿರೋರು ನೋಡ್ತಾ ಇದ್ರೆ ಈ ಟೈಮಲ್ಲಿ ಏನೇನು ಮಾಡಬೇಕು ಅಂತ. ಏನು ಕುಡಿಬೇಕು ನೋಡೋಣ. ಇನ್ನು ಜಾಸ್ತಿ ಪೇನ್ ಬಂದರೆ ಹಾಸ್ಪಿಟ್ಲಿಗೆ ಕರ್ಕೋಗೋಣ ಅಂತ ಇದ್ದೀನಿ. ಆದರೆ ಇವಾಗಲೇ ಕರ್ಕೊಂಡು ಹೋಗ್ಬೇಡಿ, ಇನ್ನೂ ಪೇನ್ ಬರಲಿ. ಅಲ್ಲಾದರೆ ತುಂಬ ಹಿಂಸೆ ಕೊಟ್ಟಾಕ್ಬಿಡ್ತಾರೆ, ಆಮೇಲೆ ಸಿಸರಿಂಗೇ ಮಾಡಿಬಿಡ್ತಾರೆ, ನಾರ್ಮಲಾಗಿ ಟ್ರೈ ಮಾಡೋಕ್ಕೆ ಬಿಡೋಲ್ಲ ಹಂಗೆ ಹಿಂಗೆ ಅಂತ ಎಷ್ಟೊಂದು ಜನ ಸಜೆಸ್ಟ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನಾನು ಸೂರಿಗೆ ಹೋಗೋದು ಬೇಡ, ಹೋಗೋದು ಬೇಡ ಅಂತಿದ್ದೀನಿ. ನಮ್ಮ ಅತ್ತೆಗೂ ಫೋನ್ ಮಾಡಿದ, ಅವರು ಕರ್ಕೊಂಡೋಗಿ ಕರ್ಕೊಂಡೋಗು ಅಂತವ್ರೆ, ಬೇಡ ಅಂತ ಸುಮ್ಮನೆ ಇದ್ದೀವಿ. ನೋಡೋಣ ಏನಾಗುತ್ತೆ. ಇದೇ ಥರ ಹಿಂಸೆ ಕೊಡ್ತಿರ್ತಾನೆ ಎಲ್ಲ ಕಡೆ. ಹಿಂಸೆ ಅಲ್ಲ, ಅಲ್ಲಿ ಬಿಡ್ತಾರೆ ಒಂದಿವಸ ಎಲ್ಲ ನೋವು ಬರಲಿ ಅಂತ ಬಿಟ್ಬಿಡ್ತಾರೆ ಹಂಗೆ ಅನಿಸುತ್ತೆ. ಹಾಂ ಸೇಮ್ ಹಂಗೆ ಮಾಡೋದು ಎಲ್ಲರೂ ಅಲ್ವಾ. ಎಷ್ಟು ಸೆಕೆ ಸೆಕೆ ಅಂತೀಯ, ಚಳಿ ಅಂತೀಯ, ಕಾಲು ನೋವು ಅಂತೀಯ, ಹೊಟ್ಟೆ ನೋವು ಅಂತೀಯ. ಗೈಸಿನೇನು ಮಾಡಲಿ ಹೇಳಿ ಗೈಸ್, ನನ್ನ ಕೈಲಂತೂ ಐತೆ. ನಿನ್ನೆ ತಾನೇ ಡ್ರಿಪ್ಸ್ ಹಾಕ್ಸ್ಕೊಂಡ್ಬಂದ್ವಿ, ಅಲ್ಲಿ ಚೆಕಪ್ ಮಾಡು ಅಂದ್ರೆ ವಯ ಏನು ಚೆಕಪ್ಪೇ ಮಾಡ್ತಿಲ್ಲ ಗೈಸ್, ಸುಮ್ಮನೆ ಬರ್ದ್ಬಿಟ್ಟು ಕೊಟ್ಟು ಕಳಿಸಿದ್ರು ಅಷ್ಟೇ. 14th ಹೋಗಿ ಸ್ಕ್ಯಾನ್, ನೀನು ಸ್ಕ್ಯಾನ್ 14th ಗಂಟೆ ಹೋಗುತ್ತಾ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು ಅವರು. 18th ಆದ್ರೆ ಇವ್ರು ಕೊಟ್ಟರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪೇನ್ ಅಂತ ಹೇಳಿದ್ರೆ ಕ್ರೀಮ್ ಹಚ್ಚಿ ಅಂತ ಹೇಳ್ತಾರೆ ನಮಗೆ. ನಂಗೆ ಪ್ರೈವೇಟ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಾಗಿಂದ ನಂಗೆ ತಲೆ ಕೆಟ್ಟೋಗೋಯ್ತು. ನೀಟಾಗಿ ಚೆಕಪ್ಪೇ ಮಾಡ್ತಾರೆ. ಫಸ್ಟು ನಾವು ಕಾಂಗ್ರಾದಲ್ಲಿ ತೋರಿಸಿ ವಸುಮತಿ ಡಾಕ್ಟರ್ ಹತ್ರ ಹೋಗ್ತಾ ಇದ್ವಿ, ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ರು ಏನಾಗುತ್ತೆ ಏನು ಅನ್ನೋದನ್ನೆಲ್ಲ. ಅಲ್ಲ ಇವಳಿಗೆ 18 ಡೇಟ್ ಕೊಟ್ಟಿದ್ದಾರಂತೆ. 18ಗೆ 10 ಮಂತ್ಸ್ಗೆ ಇದಾಗುತ್ತೆ, 10ನೇ ತಿಂಗಳು ಬಿಡುತ್ತೆ. ನಮ್ಮಂತೂ ಅವಳು ಬರುತ್ತೆ ಹೆಂಗಾಗುತ್ತೆ ಅಂದರೆ ಸುಮ್ಮನೆ ಅವರು ಒಂಥರ ಏನು ಹೇಳೋದು.
ದುಡ್ಡು ಕೊಟ್ರೇ ಒಂಥರ, ದುಡ್ಡು ಕೊಟ್ಟಿಲ್ಲ ಅಂದ್ರೇ ಒಂಥರ ರೇಗೋದು, ಜನದ ಮೇಲೆ ಆ ಥರ ಮಾಡ್ತಾರೆ. ಇದೇ ಥರ ಮೊನ್ನೆ ಯಾರೋ ರೇಗಿದ್ರು, ನಾನಂತೂ ಸರಿಯಾಗಿ ಬೈದಿದ್ದೀನಿ ಎಮ್ಮಂಗೆ. ಸೊ ಈ ಥರ ಮಾಡೋದು ತಪ್ಪಲ್ವ? ನಂಗಂತೂ ತುಂಬ ಅಳು ಬತ್ತೈತೆ, ವಯಸ್ಸಾಯ್ತು ಇಲ್ಲ. ಇವಾಗ ಪ್ರೈವೇಟಲ್ಲಿ ಹೋದ್ರು ನಾರ್ಮಲ್ಗಂತೂ ಅವ್ರು ಟ್ರೈ ಮಾಡಲ್ಲ, ಸಿಸರಿಂಗ್ ಮಾಡಿಬಿಡ್ತಾರೆ ಪ್ರೈವೇಟಲ್ಲಿ ಹೋದರೆ. ಸೊ ಪ್ರೈವೇಟಲ್ಲಿ ಹೋಗೋಷ್ಟು ಸೌಕರ್ಯ ನಾವಲ್ಲ. ಸೌಕರ್ಯ ಅವರು ಇವ್ರು ಮಾಡ್ತಾರೆ, ಇವ್ರಿಗೇನು ಕಮ್ಮಿ, ನೀವು ಮಾಡ್ತೀರಾ? ನನ್ನಂತೂ ಇತ್ತಿರ ವಯಸ್ಸಾಡ್ಬೇಕು ಬಿಡ್ಬೇಕು ಏನು ಗೊತ್ತಿಲ್ಲ. ನೀವೇ ಸಜೆಸ್ಟ್ ಮಾಡಿ ನೋಡ್ತಾರ ಅವರು. ಪಾಪು ಮಾತ್ರ ಹಿಂಗು ವೇವ್ ಥರ ಆಡ್ತಾನೆ, ಹಿಂಗೆಲ್ಲ ಆಡ್ತಾನೆ, ಆಡ್ತಾನೆಲ್ಲ ಆಡ್ತಾನೆ ಆಡ್ತಾನೆ. ಹಂಗೆ ವಿಡಿಯೋಸ್ ನೋಡ್ತಾ ಇರಿ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ, ಅಕ್ಕ 8ಕ್ಕೆ ನಿಮಗೆ ಪಕ್ಕ ಬೈಬೇಕು, 7ಕ್ಕೆ ಪಕ್ಕ ಬೈ, ಎಷ್ಟೊಂದು ಕಮೆಂಟ್ಸು. ನನಗೂ ನೋಡಿ ನೋಡಿ ತುಂಬ ಖುಷಿ ಆಯಿತು. ಸೊ ನಾನು ಕಾಣಿಸ್ತಾನೆ ಅಲ್ಲಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಜೀರಿಗೆ ನೀರು ಒಂಚೂರು ಕುಡಿದೆ ಗೈಸ್, ವಾಂತಿ ಬರೋ ಥರ ಆಯ್ತಿತ್ತು, ಅದಕ್ಕೆ ಕುಡಿಲಿಲ್ಲ. ಅಲ್ಲೇ ಕುಡಿ ತೋರಿಸು. ಎನ್ನ ಜೀರಿಗೆ ಕುಡಿಲಿಲ್ಲ ಅಂದರೆ ಅದು ನೀನು ಬಿಟ್ಟಿದ್ದು, ಅದು ನಿನಗೆ ಬಿಟ್ಟಿದ್ದು. ಕುಡಿಯೋಕಾರ ಕುಡಿಬೋದು, ಇಲ್ಲ ಅಂದ್ರೆ ಇಲ್ಲ. ಕರ್ಕ ಹೋಗಲ್ಲ, ಎಲ್ಲಾನು ಇಲ್ಲೇ ಕೂಡ ಕೊಡ್ತೀನಿ, ನೀನೊಬ್ಳೇ ಅಂತ ಹೇಳ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಪೇನ್ ಅಂತಾಳೆ 10 ನಿಮಿಷ ಕೂತ್ಕೋತಾಳೆ, ಪೇನ್ ಅಂತಾಳೆ ಕೂತ್ಕೋತಾಳೆ. ಹಾಸ್ಪಿಟಲ್ ಕರ್ಕೋ, ಅಡ್ಮಿಟ್ ಮಾಡ್ತೀನಿ ಅಂದ್ರೆ ಬೇಡ ಅಂತಾಳೆ, ಈ ಕಡೆ ಪೇನ್ ಅಂತಾಳೆ. ಹಿಂಸೆ ಕೊಟ್ಬಿಡ್ತಾರಂತ ಭಯ ಗೈಸ್. ನೀವ್ ಯಾರು ಪ್ರೆಗ್ನೆಂಟ್ ಇದ್ರೆ ಕಮೆಂಟ್ ಮಾಡಿ, ಪ್ರೆಗ್ನೆನ್ಸಿ ಅವ್ರ ನೋವು ಎಷ್ಟು ಹೆಂಗಿರುತ್ತೆ ಏನು ಅನ್ನೋದು ನಿಮಗೆ ಗೊತ್ತಿರುತ್ತಲ್ಲ, ಕಮೆಂಟ್ ಮಾಡಿ ಗೈಸ್. ಅವ್ನು ಹೇಳ್ತಾನೆ ಸುಮ್ಮನೆ ಏನಿಲ್ಲ ಹಂಗೆ ಹಿಂಗೆ ಅಂತ. ಒಂದು ನನಗೊಂದು ಬೆಳಗ್ಗೆ ಎಲ್ಲ ಚೆನ್ನಾಗೇ ಇದೆ, ಚಪಾತಿ ಎಲ್ಲ ಮಾಡಿದೆ ಮನೇಲಿ, ಆಮೇಲೆ ಬೆನ್ನೋ ತುಂಬಾ ಆಗೋಯ್ತು, ಕಾಲೆಲ್ಲ ನೋವು, ನೈಟು ಸ್ವಲ್ಪ ಸ್ವಲ್ಪ ಪೇನ್ ಇತ್ತು. ಹೇಳ್ತಿದ್ದೆ ಅವನು ನಾರ್ಮಲ್ ಡೈಲಿ ಹಂಗೆ ಪೇನ್ ಆಯ್ತಿರುತ್ತಲ್ಲ. ಹಂಗೆ ನೋಡ್ತಾರೆ, ಏನಾದ್ರು ಆಯ್ತಾ ಇಲ್ಲ ಹಂಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಈ ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತೇನೆ ಗೈಸ್, ಯಾರು ಸಜೆಸ್ಟ್ ಮಾಡಿ ಏನು ಮಾಡಬೇಕು ಏನು ಅನ್ನೋದನ್ನ. ನಾನು ಅದರಲ್ಲಿ ಇವನು ಕಮೆಂಟ್ನ ಓದಿ ನಾನು ಆ ಥರ ಸಜೆಸ್ಟ್ ಅದೊಂದು ವಿಡಿಯೋ ಮಾಡ್ತೀನಿ, ಓಕೆನಾ? ಆಸ್ಪತ್ರೆಗೆ ಹೋಗೋದು ಫುಲ್ಲು ಎಲ್ಲ ವಿಡಿಯೋನು ಆದಷ್ಟು ಸೂರ್ಯ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ನಾನಂತೂ ಮಾಡೋದಕ್ಕಾಗಲ್ಲ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಲವ್ ಯು ಆಲ್, ಬಾಯ್. Yeah.